ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಗುರುಭಕ್ತರಿಗೆಲ್ಲ ಇಂದಿನ ಶ್ರೀಧರ ಸ್ಮರಣೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಬಹಳ ಸಲ ಅನೇಕರಿಗೆ ಒಂದು ಗೊಂದಲ ಬರುತ್ತೆ, ನಾವು ಯಾವ ಗುರುಗಳ ಪೂಜೆ ಮಾಡಬೇಕು, ಶ್ರೀಧರ ಸ್ವಾಮಿಗಳ ಪೂಜೆ ಮಾಡಬೇಕಾ, ಅಥವಾ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಬೇಕಾ, ಅಥವಾ ನಿತ್ಯಾನಂದರ ಪೂಜೆ ಮಾಡಬೇಕಾ, ಸಾಯಿಬಾಬಾ ಪೂಜೆ ಮಾಡಬೇಕಾ, ಹೀಗೆ ಯಾವ ಗುರುಗಳ ಪೂಜೆ ಮಾಡಬೇಕು ನಾವು, ಮತ್ತು ಒಂದು ಒಬ್ಬ ಗುರುಗಳ ಪೂಜೆ ಮಾಡಿದ್ರೆ ಮತ್ತೊಬ್ಬ ಗುರುಗಳಿಗೆ ಏನಾದರೂ ಸಿಟ್ಟು ಬರುತ್ತಾ, ಅಪಚಾರ ಆಗುತ್ತಾ, ಅಥವಾ ನಾವು ಈ ಹಲವಾರು ಜನನ ಗುರುಗಳು ಅಂತ ಕರೀತಿರ್ತೀವಿ, ಹಾಗಾಗಿ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಪೂಜೆ ಮಾಡಿದ್ರೆ ಅದು ಸರಿ ಹೋಗುತ್ತೋ ಇಲ್ಲೋ, ಯಾವ ಗುರುಗಳನ್ನು ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಹಲವಾರು ಜನಕ್ಕೆ ಸಾಮಾನ್ಯವಾಗಿ ಗೊಂದಲ ಉಂಟಾಗಿರುತ್ತೆ. ಅದಕ್ಕೆ ಪರಿಹಾರವಾಗಿ ನಾವು ಇವತ್ತು ಈ ಶ್ರೀಧರ ಸ್ಮರಣೆಯಲ್ಲಿ ಒಂದು ಕಥೆಯನ್ನು ನೋಡೋಣ. ಅದು 1930 ಇಸ್ವಿ, ಮಳೆಗಾಲ ಆರಂಭ ಆಗಿರುತ್ತೆ, ಸಾಗರದಲ್ಲಂತೂ ವಿಪರೀತ ಚಳಿ ಇರುತ್ತೆ. ಅಂತಹ ಸಮಯದಲ್ಲಿ ಶ್ರೀಧರ ಸ್ವಾಮಿಗಳು ಸಾಗರದ ಕಾಂದ್ಲೆ ಛತ್ರದಲ್ಲಿ ಉಳ್ಕೊಂಡಿರ್ತಾರೆ. ಶ್ರೀಧರ ಸ್ವಾಮಿಗಳಿಗೆ ವಿಪರೀತ ಜ್ವರ ಬಂದುಬಿಟ್ಟಿರುತ್ತೆ. ಎಷ್ಟು ಜ್ವರ ಇರುತ್ತೆ ಅಂತಂದರೆ ಅದು ವಿಷಮ ಜ್ವರ ಆಗಿರುತ್ತೆ, ಮೈಯೆಲ್ಲ ಸುಡ್ತಿರುತ್ತೆ, ಬಹಳ ಸುಸ್ತಾಗಿರುತ್ತೆ, ಅನಾರೋಗ್ಯ ಉಂಟಾಗಿರುತ್ತೆ. ಆಗ ಕಾಂದ್ಲೆ ಛತ್ರದ ಸಮೀಪದಲ್ಲಿದ್ದಂತಹ ಒಬ್ಬರು ಮಲಯಾಳಿ ಪಂಡಿತರು ಬಂದು ಶ್ರೀಧರ ಸ್ವಾಮಿಗಳನ್ನು ತಪಾಸಣೆ ಮಾಡಿ ನೋಡ್ತಾರೆ. ಅವರ ನಾಡಿಯೆಲ್ಲ ಮುಟ್ಟು ನೋಡಿ ಹೇಳ್ತಾರೆ, ನಿಮ್ಮ ಜ್ವರ ಬಹಳ ವಿಷಮ ಜ್ವರವಾಗಿದೆ, ಇದು ತುಂಬ ವಿಪರೀತ ಹಿಂಸೆ ಕೊಡುತ್ತೆ, ಹಾಗಾಗಿ ನೀವು 41 ದಿನಗಳ ಕಾಲ ಎಲ್ಲೂ ಪ್ರಯಾಣ ಮಾಡಬಾರ್ದು, ಸ್ನಾನ ಮಾಡಬಾರ್ದು, ಒಂದೇ ಕಡೆ ಇದ್ದು ವಿಶ್ರಾಂತಿ ಪಡೆಯಬೇಕು ಅಂತ. ಶ್ರೀಧರ ಸ್ವಾಮಿಗಳು ಅದಕ್ಕೆ ಒಪ್ಕೊಳ್ತಾರೆ, ಆಯಿತು ನಾನು ಎಲ್ಲೂ ಪ್ರಯಾಣ ಮಾಡಲ್ಲ ಅಂತ. ಆದರೆ ಸ್ನಾನ ಮಾಡದೇ ಇರೋಕ್ಕಾಗಲ್ಲ, ಒಂದು ಹೊತ್ತಾದರೂ ಸ್ನಾನ ಮಾಡಲೇಬೇಕು ಅಂತ ಹೇಳ್ತಾರೆ. ಶ್ರೀಧರ ಸ್ವಾಮಿಗಳು ಅನುಷ್ಠಾನವಂತರು, ಒಂದು ದಿನವೂ ಅನುಷ್ಠಾನ ಬಿಡ್ತಿರಲಿಲ್ಲ. ತಮಗೆ ಎಷ್ಟೇ ಅನಾರೋಗ್ಯ ಉಂಟಾಗಿದ್ದರೂ ಕೂಡ ನಾಮಸ್ಮರಣೆಯನ್ನು ಆತ್ಮಚಿಂತನೆಯನ್ನು ಬಿಡ್ತಾನೇ ಇರಲಿಲ್ಲ. ಆಯಿತು ಅಂತ ಹೇಳಿ ಆ ಪಂಡಿತರು ಒಂದು ಹೊತ್ತು ಸ್ನಾನ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ, ಮತ್ತು ಹೇಳ್ತಾರೆ ನೀವು ಬಿಸಿನೀರನ್ನು ಸೇವಿಸಬೇಕು, ಔಷಧಿಯನ್ನು ಸೇವಿಸಬೇಕು ಅಂತ. ಶ್ರೀಧರ ಸ್ವಾಮಿಗಳ ವೈರಾಗ್ಯ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಅನಾರೋಗ್ಯ ಇದ್ದಾಗಲೂ ಕೂಡ ಔಷಧಿಯನ್ನು ಸೇವಿಸ್ತಿರಲಿಲ್ಲ. ಹಾಗೂ ಒಂದ್ಸಲ ಪಂಡಿತರು ಏನು ಮಾಡ್ತಾರೆ ಅಂತಂದರೆ, ಬಿಸಿನೀರಿಗೆ ಔಷಧಿಯನ್ನು ಹಾಕಿಬಿಟ್ಟು ಇದು ಬಿಸಿನೀರು ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ಹತ್ರ ತಂದುಕೊಡ್ತಾರೆ. ಇನ್ನೇನು ಶ್ರೀಧರ ಸ್ವಾಮಿಗಳು ಅದನ್ನು ಸ್ವೀಕರಿಸಬೇಕು ಬಿಸಿನೀರು ಅಂತ ಅಂದ್ಕೊಂಡು ಅಷ್ಟರಲ್ಲಿ ಕೈ ತಪ್ಪಿ ಚೆಲ್ಲು ಹೋಗುತ್ತದು. ಅವಾಗ ಪಂಡಿತರು ಅಂದ್ಕೊಳ್ತಾರೆ, ಓ ಶ್ರೀಧರ ಸ್ವಾಮಿಗಳು ಔಷಧಿ ಬೇರೆ ತೊಗೊಳ್ಳಲ್ಲ ಅಂತ ಹೇಳಿದರು, ಬಿಸಿನೀರು ಕೊಡಲಿಕ್ಕೆ ಬಂದೆ ಅದು ಚೆಲ್ಲೋಯಿತು ಅಂತ. ಹಾಗೆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ತೊಗೊಳ್ಳೋದಿಲ್ಲ, ಬಿಸಿನೀರೇ ಕುಡಿ ಸಾಕು ಅಂತ. ಹಾಗೂ ಒಂದ್ಸಲ ಒಬ್ಬ ವೈದ್ಯರು ಬಂದು ಹೇಳ್ತಾರೆ, ನೀವು ಔಷಧಿ ಅಂತೂ ತೊಗೊಳ್ಳಲ್ಲ, ನಾನು ಮೇಲಿಂದ ನಿಮ್ಮ ಹೊಕ್ಕಳಿಗೆ ಒಂದು ಎಣ್ಣೆಯನ್ನು ಹಚ್ತೀನಿ, ಮುಲಾಮನ್ನು ಹಚ್ತೀನಿ, ಅದರಿಂದ ಜ್ವರ ಕಡಿಮೆ ಆಗುತ್ತೆ ಅಂತ. ಶ್ರೀಧರ ಸ್ವಾಮಿಗಳು ಅದಕ್ಕೂ ಒಪ್ಪಲ್ಲ, ದೇಹ ಇದ್ದಿತ್ತು ಹೋದ್ರೆ ಹೋಯಿತು, ನನಗೆ ದೇಹದ ಮೇಲೆ ಕಿಂಚಿತ್ತು ಮೋಹ ಇಲ್ಲ, ಆಸೆ ಇಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ ಅದನ್ನು. ಹೀಗೆ ಶ್ರೀಧರ ಸ್ವಾಮಿಗಳಿಗೆ ಅನಾರೋಗ್ಯ ಇದ್ದರೂ ಕೂಡ ಬಿಸಿನೀರನ್ನು ಕುಡಿತಿರ್ತಾರೆ, ಸ್ನಾನ ಮಾಡಿ ಅನುಷ್ಠಾನವನ್ನು ಮಾಡ್ತಿರ್ತಾರೆ, ಶ್ರೀಧರ ಸ್ವಾಮಿಗಳನ್ನು ಹುಡ್ಕೊಂಬಂದವ್ರ ಜೊತೆ ಸದಾ ಆತ್ಮಚಿಂತನೆಯನ್ನು ಮಾಡ್ತಿರ್ತಾರೆ. ಆಗ ಪಂಡಿತರ ಜೊತೆಗೆ ಹಲವಾರು ಅಧ್ಯಾತ್ಮ ವಿಚಾರಗಳನ್ನು ಚರ್ಚೆ ಮಾಡ್ತಿರ್ತಾರೆ. ಈ ಸುದ್ದಿ ಸಾಗರದಲ್ಲೆಲ್ಲ ಹಬ್ಬಿ ಆ ಪಂಡಿತರ ಜೊತೆ ಅಲ್ಲಿದ್ದಂತಹ ಒಂದಿಷ್ಟು ಸ್ಥಳೀಯ ಜನರು ಶ್ರೀಧರ ಸ್ವಾಮಿಗಳ ಜೊತೆ ಮಾತಾಡಬೇಕು, ಪ್ರಶ್ನೆಯನ್ನು ಕೇಳಬೇಕು ಅಂತ ಮೇಲಿಂದ ಮೇಲೆ ಬರ್ತಾನೇ ಇರ್ತಾರೆ. ಶ್ರೀಧರ ಸ್ವಾಮಿಗಳು ಎಂದಿನಂತೆ ತಮ್ಮ ಹತ್ರ ಬಂದವರಿಗೆಲ್ಲ ಸಮಾಧಾನದಿಂದ, ಪ್ರೀತಿ ವಾತ್ಸಲ್ಯದಿಂದ ಸಮಾಧಾನವನ್ನು ಕೊಟ್ಟು ಉತ್ತರವನ್ನು ಕೊಟ್ಟು ಕಳಿಸ್ತಿರ್ತಾರೆ. ಹೀಗಿದ್ದಾಗ ಶ್ರೀಧರ ಸ್ವಾಮಿಗಳು ಕಾಂದ್ಲೆ ಛತ್ರದಲ್ಲಿ ಉಳ್ಕೊಂಡಿದ್ದಂತಹ ಕೋಣೆಯ ಪಕ್ಕದ ಕೋಣೆಯಲ್ಲಿ ಕೃಷ್ಣರಾಯರು ಅಂತ ಹೇಳಿ ಒಬ್ಬರು ದಂಪತಿಗಳಿರ್ತಾರೆ. ಅವತ್ತು ಕೃಷ್ಣರಾಯರ ಧರ್ಮಪತ್ನಿ ಅವರ ಮನೆಯವರು ಶ್ರೀಧರ ಸ್ವಾಮಿಗಳ ಮಾತುಗಳನ್ನು ಕೇಳಿಸ್ಕೊಳ್ತಾರೆ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಿದ್ದಾರೆ, ಬಂದವರಿಗೆಲ್ಲ ಎಷ್ಟು ಸಮಾಧಾನದಿಂದ, ಪ್ರೀತಿ ವಾತ್ಸಲ್ಯದಿಂದ ಎಲ್ಲ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳಿ ಕೃಷ್ಣರಾಯರು ಬಂದ ತಕ್ಷಣ ಹೇಳ್ತಾರೆ, ನೋಡಿ ನಿಮ್ಗೆ ಹೇಗಿದ್ರೂ ಅಧ್ಯಾತ್ಮದಲ್ಲಿ ಆಸಕ್ತಿ, ವೇದಾಂತ ವಿಚಾರಗಳಲ್ಲಿ ಆಸಕ್ತಿ, ಪಕ್ಕದ ಕೋಣೆಯಲ್ಲಿ ಯಾರೋ ಒಬ್ಬರು ಮಹಾತ್ಮರಿದ್ದಾರೆ ಅಂತ ಕಾಣುತ್ತೆ, ಬೆಳಗಿಂದ ಪಂಡಿತರ ಜೊತೆ ಮತ್ತು ಹಲವಾರು ಜನಗಳ ಜೊತೆ ಆತ್ಮಚಿಂತನೆ ಮಾಡ್ತಿದ್ದಾರೆ, ಬಂದವರಿಗೆಲ್ಲ ಸಾಕಷ್ಟು ಸಮಾಧಾನ ಆಗುವಂತ ಉತ್ತರ ಕೊಡ್ತಿದ್ದಾರೆ, ಅವ್ರ ಉತ್ತರ ಕೇಳಿ ನನಗಂತೂ ಸಂತೋಷ ಆಯಿತು, ಬನ್ನಿ ಅವ್ರ ದರ್ಶನ ಮಾಡೋಣ, ನಿಮಗೂ ಅನೇಕ ಪ್ರಶ್ನೆಗಳಿದೆ ಅಲ್ಲ, ಅವ್ರ ಹತ್ರ ಕೇಳಿ ಸಮಾಧಾನವನ್ನು ಪಡೆಯೋಣ ಅಂತ ಹೇಳ್ತಾರೆ. ಕೃಷ್ಣರಾಯರು ಮೂಲತಃ ಮಾಧ್ವ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ, ಮತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿರ್ತಾರೆ. ಪ್ರತಿನಿತ್ಯವೂ ಕೃಷ್ಣರಾಯರು ರಾಘವೇಂದ್ರ ಸ್ವಾಮಿಗಳ ಭಜನೆಯನ್ನು ಮಾಡ್ತಿರ್ತಾರೆ. ಸರಿ, ಅವರ ಧರ್ಮಪತ್ನಿ ಹೇಳದಂತೆ ಪಕ್ಕದ ಕೋಣೆಯಲ್ಲಿ ಉಳ್ಕೊಂಡಿದ್ದಂತಹ ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಅಂತ ಬರ್ತಾರೆ. ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿದಂತಹ ಕೃಷ್ಣರಾಯರಿಗೆ ನೋಡ್ತಿದ್ದಂತೆಯೇ ಆನಂದ ಆಗುತ್ತೆ. ಶ್ರೀಧರ ಸ್ವಾಮಿಗಳಿಗೆ ದಂಪತಿಗಳು ನಮಸ್ಕಾರ ಸಲ್ಲಿಸಿ ಅವರಲ್ಲಿ ಇದ್ದಂತಹ ಅಧ್ಯಾತ್ಮ ಪ್ರಶ್ನೆಗಳನ್ನು ಮುಂದಿಡ್ತಾರೆ, ಮತ್ತು ಹಲವಾರು ಬೇರೆ ಬೇರೆ ಧರ್ಮ ಗ್ರಂಥಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಅವರು ಕೇಳಿದಂತಹ ಅಷ್ಟೂ ಪ್ರಶ್ನೆಗಳಿಗೆ ಶ್ರೀಧರ ಸ್ವಾಮಿಗಳು ವಾತ್ಸಲ್ಯದಿಂದ ಉತ್ತರ ಕೊಡ್ತಾರೆ. ಶ್ರೀಧರ ಸ್ವಾಮಿಗಳ ಉತ್ತರವನ್ನು ಕೇಳಿ ಕೃಷ್ಣರಾಯರಿಗಂತೂ ಬಹಳ ಸಂತೋಷ ಆಗುತ್ತೆ. ಎಷ್ಟು ಆನಂದ ಆಗುತ್ತೆ ಅಂತಂದರೆ, ನಾನು ಇಷ್ಟು ದಿನದಿಂದ ಯಾರನ್ನು ಹುಡುಕ್ತಿದ್ನೋ, ಯಾವ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹುಡುಕ್ತಿದ್ನೋ, ಅದಕ್ಕೆಲ್ಲ ಇವತ್ತು ಪರಿಹಾರ ಸಿಕ್ತು ಅಂತ ಹೇಳಿ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ, ಆನಂದ ಪುಲಕಿತರಾಗ್ತಾರೆ. ಅವತ್ತಿನ ದಿನ ರಾತ್ರಿ ಕೃಷ್ಣರಾಯರ ದಂಪತಿಗಳು ಅವ್ರ ಕೋಣೆಗೆ ಬಂದು ಮಲ್ಕೊಳ್ತಾರೆ, ಬಹಳ ಆನಂದ ಆಗಿರುತ್ತೆ.
ಅವರಿಗೆ ರಾತ್ರಿ ಕನಸಲ್ಲಿ ಒಂದು ಸ್ವಪ್ನ ಆಗುತ್ತೆ. ಅವತ್ತಿನ ರಾತ್ರಿ ರಾಘವೇಂದ್ರ ಸ್ವಾಮಿಗಳು ಕನಸಲ್ಲಿ ಬಂದು ಹೇಳ್ತಾರೆ ಕೃಷ್ಣರಾಯರಿಗೆ, ನೀನು ಶ್ರೀಧರ ಸ್ವಾಮಿಗಳ ಸೇವೆಯನ್ನು ಚೆನ್ನಾಗಿ ಮಾಡು, ಶ್ರೀಧರ ಸ್ವಾಮಿಗಳ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೀರೋ ನನಗೆ ಅಷ್ಟು ಪ್ರೀತಿ ಆಗುತ್ತೆ, ಶ್ರೀಧರ ಸ್ವಾಮಿಗಳ ಸೇವೆ ಅಂತಂದರೆ ನನಗೂ ಪ್ರೀತಿ ಅಂತ ಹೇಳ್ತಾರೆ. ಇದರಿಂದ ಕೃಷ್ಣರಾಯರಿಗೆ ಮತ್ತಷ್ಟು ಆನಂದ ಆಗುತ್ತೆ. ಕಾರಣ ಮೊದಲೇ ಅವರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರು, ಇನ್ನು ಶ್ರೀಧರ ಸ್ವಾಮಿಗಳ ಸೇವೆ ಮಾಡಿದ್ರೆ ರಾಯರಿಗೂ ಪ್ರೀತಿ ಆಗುತ್ತೆ ಅನ್ನೋ ವಿಚಾರವನ್ನು ಕೇಳಿ ಕೃಷ್ಣರಾಯರಿಗೆ ಬಹಳ ಆನಂದ ಆಗುತ್ತೆ. ಅದನ್ನು ಶ್ರೀಧರ ಸ್ವಾಮಿಗಳಿಗೆ ಹೇಳಬೇಕು, ಅಲ್ಲಿದ್ದಂಥ ಪಂಡಿತರಿಗೆಲ್ಲ ಹೇಳಬೇಕು ಅಂತ ಹೇಳಿ ಓಡೋರು ಬರ್ತಾರೆ. ಅದನ್ನು ಎಲ್ಲರ ಹತ್ರನೂ ವಿಷಯ ಹಂಚಿಕೊಳ್ತಾರೆ. ಶ್ರೀಧರ ಸ್ವಾಮಿಗಳ ಹತ್ರ ಇದ್ದಂತಹ ಮಲಯಾಳಿ ಪಂಡಿತರು ಕೃಷ್ಣರಾಯರನ್ನು ಕರೆದು ಹೇಳ್ತಾರೆ, ನಾನು ಇವತ್ತಿಂದ ಬೇರೆ ಊರು ಹೋಗಬೇಕಾಗಿದೆ, ಶ್ರೀಧರ ಸ್ವಾಮಿಗಳು 41 ದಿನಗಳ ಕಾಲ ಇಲ್ಲೇ ಉಳ್ಕೊಳ್ತಾರೆ, ನೀವು ಅವರ ಹತ್ರ ಇದ್ದು ಶ್ರೀಧರ ಸ್ವಾಮಿಗಳ ಸೇವೆ ಮಾಡಿ ಅಂತ, ಮತ್ತು ಅವ್ರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾರೆ. ಶ್ರೀಧರ ಸ್ವಾಮಿಗಳು ಪ್ರತಿನಿತ್ಯ ನೆಲದ ಮೇಲೆ ಮಲಗ್ತಿರ್ತಾರೆ, ಏನು ಹೊದ್ಕೊಳ್ತಿರಲ್ಲ, ಆದರೆ ಸಾಗರದಲ್ಲಂತೂ ವಿಪರೀತ ಚಳಿ ಇದೆ, ಹಾಗಾಗಿ ನೀವು ಒಂದು ಕೆಲಸ ಮಾಡಿ ಒಂದಿಷ್ಟು ಹುಲ್ಲನ್ನು ತಂದು ಹಾಸ್ಕೊಡಿ, ಹುಲ್ಲಿನ ಮೇಲಾದರೂ ಮಲಗಲಿ ಅಂತ, ಮತ್ತು ಅವರಿಗೆ ಹಣ್ಣಿನ ರಸಗಳು ಕೊಡಿ, ಬಿಸಿನೀರನ್ನು ಕೊಡಿ ಅಂತ ಹೇಳಿ ಅವ್ರ ಹತ್ರ ಇದ್ದು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೃಷ್ಣರಾಯರಿಗೆ ಜವಾಬ್ದಾರಿಯನ್ನು ಕೊಟ್ಟು ಮಲಯಾಳಿ ಪಂಡಿತರು ಅಲ್ಲಿಂದ ಹೊರಡ್ತಾರೆ. ಅಷ್ಟೊತ್ತಿಗಾಗಲೇ ಶೀಗೇಹಳ್ಳಿಯ ಶಿವಾನಂದರು ಆ ಕಾನ್ಲೆ ಛತ್ರದ ವೆಂಕಟಗಿರಿಯಪ್ಪನವರಿಗೆ ಪತ್ರ ಬರೆದಿರ್ತಾರೆ. ಸಾಕ್ಷಾತ್ ವೈರಾಗ್ಯದ ಮೂರ್ತಿ ಅಂದರೆ ಶ್ರೀಧರ ಸ್ವಾಮಿಗಳು, ಅಂಥ ಶ್ರೀಧರ ಸ್ವಾಮಿಗಳು ಸಾಗರದ ಕಡೆ ಬರೋರಿದ್ದಾರೆ, ಅಕಸ್ಮಾತ್ ಅವರಲ್ಲಿ ಏನಾದರೂ ಬಂದಿದ್ದು ನಿಮಗೆ ಭೇಟಿ ಹಾಕಿದರೆ ಅವರ ಸೇವೆಯನ್ನು ಮಾಡಿ, ಅವ್ರ ಸೇವೆ ಮಾಡೋದು ಅಂತಂದರೆ ಸಾಕ್ಷಾತ್ ಗುರುವಿನ ಸೇವೆ ಇದ್ದಂತೆ, ವೈರಾಗ್ಯ ಮೂರ್ತಿಯ ಸೇವೆ ಮಾಡಿದಂತೆ ಅಂತ ಅವಕಾಶ ಕಳ್ಕೊಳ್ಬೇಡಿ ಅಂತ. ಸಾಮಾನ್ಯವಾಗಿ ಕಾನ್ಲೆ ಛತ್ರದಲ್ಲಿ 3 ದಿನಕ್ಕಿಂತ ಹೆಚ್ಚು ಉಳ್ಕೊಂಡವ್ರಿಗೆ ಹಣವನ್ನು ತೊಗೊಳ್ತಿರ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತಿರ್ತಾರೆ. ಆದರೆ ಶಿವಾನಂದರ ಪತ್ರ ನೋಡಿದ ಮೇಲಂತೂ ಕಾನ್ಲೆ ವೆಂಕಟಗಿರಿಯಪ್ಪವರಿಗೆ ಬಹಳ ಸಂತೋಷ ಆಗುತ್ತೆ, ಅವರು ಕೂಡ ಶ್ರೀಧರ ಸ್ವಾಮಿಗಳ ಸೇವೆಗೆ ಅಂತ ಬರ್ತಿರ್ತಾರೆ. ಈ ಕಡೆ ಕೃಷ್ಣರಾಯರಿಗಂತೂ ಎಷ್ಟು ಆನಂದ ಆಗಿರುತ್ತೆ ಅಂತಂದರೆ, ಶ್ರೀಧರ ಸ್ವಾಮಿಗಳು ಸಿಕ್ಕಿದ್ದು ಸಾಕ್ಷಾತ್ ದೈವವೇ ಸಿಕ್ಕಂತೆ ಆಗಿರುತ್ತೆ. ಪ್ರತಿನಿತ್ಯವೂ ಕೃಷ್ಣರಾಯರು ಸ್ನಾನ ಮಾಡಿ ಶ್ರೀಧರ ಸ್ವಾಮಿಗಳಿಗೂ ಅವರು ಸ್ನಾನ ಮಾಡಿಸ್ತಿರ್ತಾರೆ. ಎಷ್ಟು ಭಕ್ತಿ ಉಂಟಾಗಿರುತ್ತೆ ಅಂತಂದರೆ, ಶ್ರೀಧರ ಸ್ವಾಮಿಗಳಿಗೆ ಪ್ರತಿನಿತ್ಯ ಬಿಸಿನೀರನ್ನು ಸ್ನಾನ ಮಾಡಿಸ್ತಿರ್ತಾರೆ, ಹಣ್ಣುಗಳಿಂದ ರಸ ತಯಾರು ಮಾಡ್ಕೊಂಬಂದು ಹಣ್ಣಿನ ರಸವನ್ನು ಕೊಡ್ತಿರ್ತಾರೆ. ತಾವು ಊಟ ಮಾಡುವ ಮೊದಲು ಶ್ರೀಧರ ಸ್ವಾಮಿಗಳಿಗೆ ಹಣ್ಣು ರಸವನ್ನು ಕೊಟ್ಟು ಬಿಸಿನೀರನ್ನು ಕೊಟ್ಟು ಆಮೇಲೆ ಅವರು ಊಟ ಮಾಡ್ತಿರ್ತಾರೆ. ಬೆಳಗ್ಗೆ ಎದ್ದು ಶ್ರೀಧರ ಸ್ವಾಮಿಗಳ ಸೇವೆಯನ್ನು ಸಂಪೂರ್ಣ ಮುಗಿಸಿ ತದನಂತರ ಅವರು ಸರ್ಕಾರಿ ಕೆಲಸಕ್ಕೆ ಹೋಗ್ತಿರ್ತಾರೆ. ಎಡೆ ಬಿಡದೆ ಶ್ರೀಧರ ಸ್ವಾಮಿಗಳ ಸೇವೆಯನ್ನು ಮಾಡ್ತಿರ್ತಾರೆ, ಶ್ರೀಧರ ಸ್ವಾಮಿಗಳ ಜೊತೆಯಲ್ಲೇ ಇದ್ದುಬಿಟ್ಟಿರ್ತಾರೆ. ಹೀಗೆ ಇದ್ದಾಗ ಶ್ರೀಧರ ಸ್ವಾಮಿಗಳು ಎಲ್ಲರಿಗೂ ಸಮಾಧಾನವನ್ನು ಕೊಡ್ತಾರೆ, ಉತ್ತರ ಕೊಡ್ತಾರೆ, ಏನೇ ಪ್ರಶ್ನೆ ಕೇಳಿದ್ರೂ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂತಹ ವಿಚಾರ ಸಾಗರದ ತುಂಬ ಹಬ್ಬಿರುತ್ತೆ. ಅಲ್ಲಿದ್ದಂತಹ ಒಂದಿಷ್ಟು ಮಾಧ್ವರು ಶ್ರೀಧರ ಸ್ವಾಮಿಗಳನ್ನು ಪ್ರಶ್ನೆ ಮಾಡಬೇಕು, ಉತ್ತರ ಕೇಳಬೇಕು ಅಂತ ಹೇಳಿ ಒಂದು ಸ್ವಲ್ಪ ಇಚ್ಛೆಷ್ಟು ಬುದ್ಧಿಯಿಂದ ಬಂದಿರ್ತಾರೆ. ಸಾಮಾನ್ಯವಾಗಿ ಇದು ನಾವೆಲ್ಲ ಚರಿತ್ರೆಗಳಲ್ಲೂ ಕಾಣ್ತೀವಿ. ಶಂಕರ ಭಗವತ್ಪಾದಾಚಾರ್ಯರಿಗೆ ಬಿಟ್ಟಿಲ್ಲ, ಯಾರೇ ಒಬ್ಬರು ಗುರುಗಳು ಅಂತ ಪ್ರಸಿದ್ಧರಾದ ತಕ್ಷಣ ಅವ್ರ ಹತ್ರ ಪ್ರಶ್ನೆ ಕೇಳಬೇಕು, ಚೇಷ್ಟೆ ಮಾಡಬೇಕು, ಕಾಲೆಳಿಬೇಕು ಅಂತ ಬರ್ತಕ್ಕಂಥವ್ರು ಅನೇಕರು ಇದ್ದೇ ಇರ್ತಾರೆ. ಅದೇ ಥರ ಅವತ್ತಿನ ಮಾಧ್ವರು ಶ್ರೀಧರ ಸ್ವಾಮಿಗಳ ಹತ್ರ ಪ್ರಶ್ನೆಗಳನ್ನು ಕೇಳಬೇಕು, ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ಹತ್ರ ಬಂದು ಕೂತ್ಕೊಳ್ತಾರೆ. ಆದರೆ ಇನ್ನೂ ಪ್ರಶ್ನೆ ಕೇಳಲಿಕ್ಕಾಗಿರಲ್ಲ, ಶ್ರೀಧರ ಸ್ವಾಮಿಗಳು ಅಲ್ಲಿದ್ದಂತಹ ಬೇರೆಯವರಿಗೆಲ್ಲ ಉಪನಿಷತ್ ವಾಕ್ಯಗಳ ವಿವರಣೆಯನ್ನು ಕೊಡ್ತಿರ್ತಾರೆ. ಆ ವಿವರಣೆ ಎಲ್ಲ ಕೇಳಿದ ಮೇಲೆ ಪ್ರಶ್ನೆಗಳನ್ನು ಕೇಳಬೇಕು, ಶ್ರೀಧರ ಸ್ವಾಮಿಗಳ ಹತ್ರ ಮಾತಾಡಬೇಕು ಅಂತ ಹುಮ್ಮಸ್ಸಿನಿಂದ ಬಂದಂತಹ ಮಾಧ್ವರು ಕೈ ಮುಗಿದು ನಾವಿನ್ನ ಹೊರಡ್ತೀವಿ, ಇಲ್ಲಿಂದ ಬರ್ತೀವಿ ಅಂತ ಹೇಳಿ ಎದೆ ಹೇಳ್ತಾರೆ. ಹಾಗೂ ಜೊತೆಲೇ ಇದ್ದಂತಹ ಕೃಷ್ಣರಾಯರು ಕೇಳ್ತಾರೆ, ಯಾಕೆ ಸ್ವಾಮಿ ಶ್ರೀಧರ ಸ್ವಾಮಿಗಳ ಹತ್ರ ಮಾತಾಡಬೇಕು ಅಂತ ಬಂದಿದ್ರಿ, ಪ್ರಶ್ನೆಗಳನ್ನು ಕೇಳಬೇಕು ಅಂತ ಬಂದಿದ್ರಿ, ಯಾಕೇನು ಹೇಳಿದೆ ಹೊರಟೋಗ್ತಿದ್ದೀರಲ್ಲ ಮಾತಾಡಿ ಅಂತ ವ್ಯಂಗ್ಯವಾಗಿ ಕೇಳ್ತಾರೆ. ಆಗ ಆ ಮಾಧ್ವರು ಹೇಳ್ತಾರೆ, ಏನು ಹೇಳೋಣ ನಾವು, ಇವ್ರ ಹತ್ರ ಬಂದಮೇಲೆ ನಮಗೆ ಗೊತ್ತಾಯಿತು ಇವರು ಸಾಮಾನ್ಯದವರಲ್ಲ, ಇವರು ಒಬ್ಬರು ಮಹಾನ್ ವ್ಯಕ್ತಿಗಳು ಅಂತ ನಮಗೆ ಅರ್ಥ ಆಗಿದೆ. ಇಂಥ ಮಹಾನುಭವರ ದರ್ಶನ ಮಾತ್ರದಿಂದಲೇ ನಮಗೆ ಸಂತೋಷ ಉಂಟಾಯಿತು, ನಾವು ಇವತ್ತಿಂದ ಇವರ ಭಕ್ತರಾಗ್ತಿದ್ದೇವೆ, ನಮಗೆ ಮಾತಾಡುವಂಥದ್ದೇನೂ ಇಲ್ಲ, ಇವರು ಇಲ್ಲಿ ಕೊಟ್ಟಂಥ ವಿವರಣೆ ಕೇಳಿ ನಮಗೆ ಸಮಾಧಾನ ಆಗಿದೆ ಅಂತ ಹೇಳಿ ಶ್ರೀಧರ ಸ್ವಾಮಿಗಳು ಅವರು ಕೂಡ ಶರಣಾಗ್ತಾರೆ. ಅಷ್ಟೇ ಅಲ್ಲದೆ ಅವತ್ತಿಂದ ಆ ಮಾಧ್ವರ ಪೈಕಿಯಲ್ಲಿ ಒಬ್ಬರ ಮನೆಯಿಂದ ಪ್ರತಿನಿತ್ಯ ಹಸುಹಾಲನ್ನು ಶ್ರೀಧರ ಸ್ವಾಮಿಗಳಿಗೆ ಕೊಟ್ಟು ಕಳಿಸ್ತಿರ್ತಾರೆ. ಹೀಗೆ ಶ್ರೀಧರ ಸ್ವಾಮಿಗಳ ಹತ್ರ ವಾದ ಮಾಡಬೇಕು, ಪ್ರಶ್ನೆ ಕೇಳಬೇಕು ಅಂತ ಬಂದವರಿಗೆಲ್ಲ ಮನಸ್ಸಿಗೆ ಆನಂದ ಸಿಗ್ತಿರುತ್ತೆ, ಅವರೆಲ್ಲರೂ ಶ್ರೀಧರ ಸ್ವಾಮಿಗಳಿಗೆ ಶರಣಾಗ್ತಿರ್ತಾರೆ. ಹೀಗೆ 41 ದಿನಗಳ ಕಾಲ ಕಳೆಯುತ್ತೆ, ಶ್ರೀಧರ ಸ್ವಾಮಿಗಳಿಗೆ ಜ್ವರವೂ ಕಡಿಮೆ ಆಗುತ್ತೆ, ಸ್ವಲ್ಪ ಆರೋಗ್ಯ ಸುಧಾರಿಸುತ್ತೆ, ಬರ್ತಿದ್ದಂತಹ ಜನರ ಸಂಖ್ಯೆಯೂ ಹೆಚ್ಚಾಗ್ತಾ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಕೃಷ್ಣರಾಯರು ಶ್ರೀಧರ ಸ್ವಾಮಿಗಳ ಹತ್ರ ಬರೋದು ನಿಂತೋಗುತ್ತೆ. ಕೃಷ್ಣರಾಯರ ಬದಲು ಕೃಷ್ಣರಾಯರ ಮನೆಯಿಂದ ಯಾರೋ ಒಬ್ಬ ಹುಡುಗ ಬಂದು ಶ್ರೀಧರ ಸ್ವಾಮಿಗಳಿಗೆ ಹಣ್ಣಿನ ರಸ ಕೊಡೋದು, ಸೇವೆ ಮಾಡೋದು ಮಾಡ್ತಿರ್ತಾನೆ. ಒಂದೆರಡು 3 ದಿನಗಳಾಗತ್ತೆ, ಶ್ರೀಧರ ಸ್ವಾಮಿಗಳು ಆ ಹುಡುಗನಿಗೆ ಕೇಳ್ತಾರೆ, ಯಾಕಪ್ಪ ಕೃಷ್ಣರಾಯರು ಬರ್ತಿಲ್ವಲ್ಲ, ನೀನು ಬರ್ತಿದೀಯಾ ಸೇವೆಗೆ, ಏನಾಯ್ತು ಕೃಷ್ಣರಾಯರಿಗೆ, ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಆವಾಗ ಆ ಹುಡುಗ ಹೇಳ್ತಾನೆ, ಏನು ಹೇಳೋದು ಗುರುಗಳೇ, ಕೃಷ್ಣರಾಯರಿಗೆ ಬಹಳ ಆರೋಗ್ಯ ಕೆಟ್ಟುಬಿಟ್ಟಿದೆ, ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದರೆ ಯಾವ ವೈದ್ಯರು ಬಂದು ನೋಡಿದ್ರು ಚಿಕಿತ್ಸೆ ಕೊಟ್ಟರು ಇವರು ಉಳಿಯೋದೇ ಕಷ್ಟ ಅಂತ ಹೇಳಿಬಿಟ್ಟಿದ್ದಾರೆ, ಕೃಷ್ಣರಾಯರು ಮರಣಶಯದಲ್ಲಿದ್ದಾರೆ,
ಇನ್ನೇನು ಈಗೋ ಆಗಲೋ ದೇಹ ಹೋಗುತ್ತೆ ಅನ್ನೋ ಥರ ಇದ್ದಾರೆ. ಅವರ ಹೆಂಡತಿಯಂತೂ ವಿಪರೀತ ಕಣ್ಣೀರು ಹಾಕ್ತಿದ್ದಾರೆ. ಮನೆಯಲ್ಲಂತೂ ಎಲ್ಲರೂ ಬಹಳ ಬೇಜಾರಾಗ್ಬಿಟ್ಟಿದ್ದಾರೆ, ದುಃಖದಲ್ಲಿದ್ದಾರೆ ಅಂತ ಶ್ರೀಧರ ಸ್ವಾಮಿಗಳಿಗೆ ಅನಿಸುತ್ತೆ. ಕೃಷ್ಣರಾಯರು ನನ್ನ ಮೇಲೆ ಬಹಳ ಭಕ್ತಿಯನ್ನು ತೋರಿಸಿದ್ದಾರೆ, ನನ್ನ ಸೇವೆಯನ್ನು ಮಾಡಿದ್ದಾರೆ. ಈ ಹೊತ್ತಿನಲ್ಲಿ ಅವ್ರಿಗೇನಾದರೂ ಆದರೆ ಓರ್ವ ಸಾಧು ಸಂತರಿಗೆ ಸೇವೆ ಮಾಡಿ ಅನಾರೋಗ್ಯಕ್ಕೀಡಾದರೂ ಅನಿಷ್ಟ ಉಂಟಾಯಿತು ಅಂತ ಇಡೀ ಸಾಧು ಸಂತರ ಕುಲಕ್ಕೆ ಅಪಕೀರ್ತಿ ಬರುತ್ತೆ, ಅದಾಗ್ಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಆ ಹುಡುಗನಿಗೆ ಹೇಳ್ತಾರೆ, ನನ್ನನ್ನು ಈ ಕ್ಷಣವೇ ಕೃಷ್ಣರಾಯರಿರೋ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ. ಶ್ರೀಧರ ಸ್ವಾಮಿಗಳು ಆ ಹುಡುಗನ ಜೊತೆ ಕೃಷ್ಣರಾಯರಿದ್ದಂತಹ ಮನೆಗೆ ಬರ್ತಾರೆ. ಕೃಷ್ಣರಾಯರ ಮನೆಗೆ ಬರ್ತಿದ್ದಂತೆ ಮಲ್ಕೊಂಡಿದ್ದಂತಹ ಅನಾರೋಗ್ಯ ಉಂಟಾಗಿದ್ದಂತಹ ಕೃಷ್ಣರಾಯರೆದ್ದು ಶ್ರೀಧರ ಸ್ವಾಮಿಗಳಿಗೆ ಕೈ ಮುಗಿದು ಕೇಳ್ತಾರೆ, ಯಾಕೆ ನಮ್ಮ ಮನೆಯವರಿಂದ ಏನಾದರೂ ಸೇವೆ ಕಡಿಮೆ ಆಯಿತಾ, ಏನಾದರೂ ಚ್ಯುತಿ ಬಂತಾ, ಅಪಚಾರವಾಯಿತಾ, ತಾವು ಮನೆಯವರೆಗೂ ಬಂದಿದ್ದೀರಾ, ದಯವಿಟ್ಟು ಕ್ಷಮಿಸಬೇಕು, ನಿಮಗೆ ಈ ತೊಂದರೆ ಕೊಟ್ಟಿವಿ ಅಂತ ಕೇಳ್ತಾರೆ. ಶ್ರೀಧರ ಸ್ವಾಮಿಗಳಿಗೆ ಅವರ ಇಷ್ಟು ಭಕ್ತಿಯ ಮಾತುಗಳನ್ನು ಕೇಳಿ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಅವರು ಹೇಳ್ತಾರೆ, ನಿಮ್ಮ ಸೇವೆಯಿಂದ ಎಲ್ಲೂ ಚ್ಯುತಿಯಾಗಿಲ್ಲ, ನಿಮ್ಮ ಸೇವೆಯಲ್ಲಿ ಯಾವುದೇ ಥರ ಅಪಚಾರವಾಗಿಲ್ಲ, ನಿಮ್ಮ ಸೇವೆಯಿಂದ ಒಂಚೂರು ಚ್ಯುತಿಯಾಗಿಲ್ಲ, ಎಲ್ಲವೂ ಚೆನ್ನಾಗಿ ನಡೀತಿದೆ. ನಿಮ್ಮ ಮನೆಯವರು ಮತ್ತು ಆ ಹುಡುಗ ಬಹಳ ಚೆನ್ನಾಗಿ ನನ್ನ ಸೇವೆಯನ್ನು ಮಾಡ್ತಿದ್ದಾರೆ, ನಿಮ್ಮ ಆರೋಗ್ಯ ಸರಿಗಿಲ್ಲ ಅಂತ ಕೇಳಿಬಿಟ್ಟೆ, ಹಾಗಾಗಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿ ಶ್ರೀಧರ ಸ್ವಾಮಿಗಳು ಕೃಷ್ಣರಾಯರ ಬೆನ್ನಿನ ಮೇಲೆ ಕೈ ಆಡಿಸ್ತಾರೆ. ಕೈ ಆಡಿಸ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ ನಿಮಗೆ ಈ ಕ್ಷಣದಿಂದ ಕಾಯಿಲೆ ವಾಸಿಯಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೊರಡ್ತಾರೆ. ಶ್ರೀಧರ ಸ್ವಾಮಿಗಳು ಆ ರೀತಿ ಆಶೀರ್ವಾದ ಮಾಡ್ತಿದ್ದಂತಹ ಒಂದೆರಡು ದಿನಗಳಲ್ಲಿ ಕೃಷ್ಣರಾಯರಿಗೆ ಸಂಪೂರ್ಣ ಆರೋಗ್ಯ ಸರಿಯಾಗುತ್ತೆ, ಗುಣಮುಖರಾಗ್ತಾರೆ. ಯಾವ ವೈದ್ಯರು ಕೃಷ್ಣರಾಯರು ಉಳಿಯಲ್ಲ ಅಂತ ಹೇಳಿದರೋ ಅಂತಹ ಕೃಷ್ಣರಾಯರು ಶ್ರೀಧರ ಸ್ವಾಮಿಗಳ ಆಶೀರ್ವಾದದಿಂದ ಬದುಕುಳಿತಾರೆ. ತದನಂತರ ಕೃಷ್ಣರಾಯರು ಹೇಳ್ತಾರೆ, ಶ್ರೀಧರ ಸ್ವಾಮಿಗಳು ನಮ್ಮ ಮನೆಗೆ ಬಂದು ನನ್ನ ಬೆನ್ನಿನ ಮೇಲೆ ಕೈಯಾಡಿಸಿದ ತಕ್ಷಣ ನನಗೆಷ್ಟು ಆನಂದ ಆಯಿತು ಅಂತ ಹೇಳಿದ್ರೆ, ಅಷ್ಟು ಪ್ರೀತಿ ವಾತ್ಸಲ್ಯವನ್ನು ನಾನು ಯಾವತ್ತೂ ಕಂಡೇ ಇಲ್ಲ. ತಾಯಿಯ ಪ್ರೀತಿಗಿಂತಲೂ ಅಧಿಕವಾದಂತಹ ಪ್ರೀತಿ ಶ್ರೀಧರ ಸ್ವಾಮಿಗಳ ಕೈಯಲ್ಲಿತ್ತು, ತಾಯಿ ಪ್ರೀತಿಗಿಂತಲೂ ಅಧಿಕವಾದಂತಹ ವಾತ್ಸಲ್ಯ ಶ್ರೀಧರ ಸ್ವಾಮಿಗಳ ಕೈಯಲ್ಲಿತ್ತು. ಅವರ ಕೈಯಿಂದ ನನ್ನನ್ನು ಸ್ಪರ್ಶ ಮಾಡ್ತಿದ್ದಂತೆ ನನಗೆ ಬಹಳಷ್ಟು ಆನಂದ ಉಂಟಾಯಿತು, ಆ ಆನಂದದಿಂದ ನನಗಿದ್ದಂತಹ ಕಾಯಿಲೆಯೆಲ್ಲ ದೂರ ಆಯಿತು, ಗುಣಮುಖನಾಗಿದ್ದೇನೆ ಅಂತ. ಅಷ್ಟೇ ಅಲ್ಲದೆ ಕೃಷ್ಣರಾಯರಿಗೆ ತಾವು ಮಾಡ್ತಿದ್ದಂತಹ ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ, ಇನ್ನೂ ಉತ್ತರೋತ್ತರ ಅಭಿವೃದ್ಧಿಗಳನ್ನು ಕಾಣ್ತಾರೆ, ಮತ್ತು ಹೆಚ್ಚೆಚ್ಚು ಶ್ರೀಧರ ಸ್ವಾಮಿಗಳನ್ನು ಸೇವೆ ಸಲ್ಲಿಸ್ತಿರ್ತಾರೆ. ಆತ್ಮೀಯರೇ, ಈ ಕಥೆಯಲ್ಲಿ ನಾವು ಕಾಣ್ಬೋದಂತಹ ತಾತ್ಪರ್ಯ ಈ ರೀತಿಯಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಥೆಗಿಂತಲೂ ಕಥೆಯ ತಾತ್ಪರ್ಯ ಭಾಳ ಮುಖ್ಯ ಅಂತ. ಹಾಗಾಗಿ ಈ ಕಥೆಯಲ್ಲಿ ನಾನು ಮುಖ್ಯವಾಗಿ ಎರಡು ಅಂಶಗಳನ್ನು ಗಮನಿಸ್ತೇನೆ. ಸಾಮಾನ್ಯವಾಗಿ ಅನೇಕರಿಗೆ ಸಮಸ್ಯೆ ಬರ್ತಿರುತ್ತೆ, ನಾವು ಯಾವ ಗುರುಗಳ ಆರಾಧನೆ ಮಾಡಬೇಕು, ಯಾವ ಗುರುಗಳ ಪೂಜೆ ಮಾಡಬೇಕು ಅಂತ. ಅದರಲ್ಲೂ ಇತ್ತೀಚೆಗೆ ನನಗೊಂದಿಷ್ಟು ಜನ ಎಲ್ಲ ಕರೆ ಮಾಡಿ ಕೇಳ್ತಿದ್ರು, ಸಂದೇಶಗಳನ್ನು ಕಳಿಸಿ ಕೇಳ್ತಿದ್ರು, ನಾವು ಯಾರನ್ನೋ ಒಬ್ಬರನ್ನು ಗುರುಗಳು ಅಂತ ಅಂದ್ಕೊಂಡಿರ್ತೀವಿ, ಅವ್ರನ್ನ ಪೂಜೆ ಮಾಡ್ತಿರ್ತೀವಿ, ಆದರೆ ಇನ್ನೊಂದು ಸಲ ಅನಿಸುತ್ತೆ ನಾವು ಈ ಗುರುಗಳನ್ನು ಪೂಜೆ ಮಾಡಿದ್ರೆ ಆ ಗುರುಗಳಿಗೆ ಸಿಟ್ಟು ಬರುತ್ತೋ ಏನೋ, ನಮ್ಮಿಂದ ತಪ್ಪಾಗ್ತಿದೆಯೋ ಏನೋ ಅಂತ. ಹಲವಾರು ಜನ ನಾವೆಲ್ಲರನ್ನೂ ಗುರುಗಳು ಗುರುಗಳು ಅಂತ ಕರೆಯೋದ್ರಿಂದ ಯಾವ ಗುರುಗಳನ್ನು ಪೂಜೆ ಮಾಡಬೇಕು ಅಂತ ನಮಗೆ ಬಹಳ ಗೊಂದಲ ಆಗುತ್ತೆ, ಏನು ಮಾಡಬೇಕು ಅಂತ. ಈ ಕಥೆಯಿಂದ ಅದಕ್ಕೆ ಪರಿಹಾರವನ್ನು ನಾವು ಕಾಣ್ಬೋದಾಗಿದೆ. ನಮ್ಮ ಪರಂಪರೆಯಲ್ಲಿ ಇಡೀ ಜಗತ್ತನ್ನು ಸೃಷ್ಟಿ ಸ್ಥಿತಿ ಮತ್ತು ಲಯವನ್ನು ಮಾಡ್ತಿರ್ತಕ್ಕಂಥವರು ತ್ರಿಮೂರ್ತಿಗಳು ಅಂತ ನಾವೆಲ್ಲ ಒಪ್ಪಿದ್ದೀವಿ. ಈ ತ್ರಿಮೂರ್ತಿಗಳ ಸಂಗಮವೇ ದತ್ತಾತ್ರೇಯ. ಹಾಗಾಗಿ ದತ್ತಾತ್ರೇಯ ನಮ್ಮೆಲ್ಲರಿಗೂ ಮೂಲ ಗುರು. ಆ ದತ್ತಾತ್ರೇಯ ಗುರುವಿನ ರೂಪದಲ್ಲಿ ಬಂದದ್ದೇ ಅವಧೂತ ಸಂಪ್ರದಾಯ ಅಂತ. ಹಾಗಾಗಿ ಅವಧೂತರನ್ನು ಹಿಡಿದ್ರೆ ನಾವು ಎಲ್ಲ ಗುರುಗಳನ್ನು ಪೂಜೆ ಮಾಡ್ದಂತೆ, ಅಂದರೆ ಮನೆಯ ಮೇನ್ ಸ್ವಿಚ್ ಇದ್ದಂಗೆ. ನಾವು ಮೇನ್ ಸ್ವಿಚ್ ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಅದರಿಂದ ಎಲ್ಲ ರೂಮಲ್ಲಿ ಇರ್ತಕ್ಕಂಥ ಸ್ವಿಚ್ಚನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಮೇನ್ ಸ್ವಿಚ್ ಒಂದು ಹಿಡಿದ್ರೆ ಇಡೀ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಸ್ವಿಚ್ಗಳು ಹೆಂಗೆ ನಮ್ಮ ಕೈಯಲ್ಲಿ ಬಂತೋ, ಹಾಗಾಗಿ ಅವಧೂತರನ್ನು ಅವಧೂತರಾದಂತಹ ಭಗವಾನ್ ಶ್ರೀಧರ ಸ್ವಾಮಿಗಳನ್ನು ನಾವೆಲ್ಲ ಪೂಜೆ ಮಾಡ್ತಕ್ಕಂಥದ್ದನ್ನು ಇಟ್ಕೊಂಡ್ರೆ, ಆಚರಣೆಯಲ್ಲಿ ಇಟ್ಕೊಂಡ್ರೆ, ಅಂದರೆ ಸಾಕ್ಷಾತ್ ಶ್ರೀಧರ ಸ್ವಾಮಿಗಳ ಪಾದಕ್ಕೆ ಶರಣಾಗಿ ಶ್ರೀಧರ ಸ್ವಾಮಿಗಳನ್ನು ನಂಬಿಕೊಂಡ್ರೆ ಅದು ಎಲ್ಲ ಗುರುಗಳಿಗೂ ಪ್ರೀತಿ ಆಗೇ ಆಗತ್ತೆ ಅಂತಕ್ಕಂಥದ್ದನ್ನು ನಾವು ಈ ಕಥೆಯಿಂದ ತಿಳ್ಕೊಳ್ಬೋದಾಗಿದೆ. ಮತ್ತು ಈ ಕಥೆಯಿಂದ ತಿಳ್ಕೊಳ್ಬೋದಾದಂತಹ ಎರಡನೇ ತಾತ್ಪರ್ಯ ಏನು ಅಂತಂದರೆ, ನಾವು ಯಾವುದೇ ಪಂಗಡಕ್ಕೆ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಗಂಡಾಗಲಿ ಹೆಣ್ಣಾಗಲಿ, ನಾವು ಯಾರೇ ಆಗಿರಲಿ, ನಾವು ನಿಷ್ಠೆಯಿಂದ ಗುರುವಿಗೆ ಸೇವೆ ಸಲ್ಲಿಸಿದ್ರೆ ಒಂದಲ್ಲ ಒಂದಿನ ಗುರು ನಾವಿರೋ ಜಾಗಕ್ಕೆ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತಕ್ಕಂಥದ್ರಲ್ಲಿ ಸಂಶಯವಿಲ್ಲ. ಅದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದಾಗಿದೆ.